डी फॉर बुड्ढी, डी फॉर डमी अंतर में। ನಾನು ನಿನ್ನ ಹೈಯರ್ ಆಫೀಸರ್, ಹೈಯರ್ ನಿನಕ್ಕಿಂತಲೂ ಮ್ಯಾಗದೀನಿ, ನನ್ನೇ ಅಣಕಮ್ಮ. ನಾಳೆ ನಾವು ಬನ್ನೂರ್ಗ ಹೋಗ್ತಾ ಇದ್ದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳದ್ಲು ನಿನ್ಗೊಂದ್ ಒಳ್ಳೆ ಹುಡುಗಿ ಹುಡ್ಕೊಳ್ಳಂತಪ್ಪ, ನಿನ್ಗ ಒಳ್ಳೆ ಜೋಡಿ ಅಂತಿದ್ದೀನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ ಚರ್ಬಿ ಸರಿ ಅಂದೆಮ್ಮ. ಹಲೋ ಹಲೋ, ನಿಮ್ ಮಗನ್ ಸ್ಕೂಲ್ ಇಂದ ಕಾಲ್ ಮಾಡ್ತಾ ಇದೀವಿ. ಏನ್ ಸರ್, ನಿಮ್ ಮಗ ಕಾಪಿ ಮಾಡ್ತಾ ಇದ್ದಾನೆ? ಹೌದಾ? ಅವನಿಗೆ ಕಾಪಿ ಮಾಡೋಕೆ ಬರಲ್ವಲ್ಲ, ಅವನು ಕಾಪಿಗಿಂತ ಟೀ ಚೆನ್ನಾಗಿ ಮಾಡ್ತಾನೆ. ಇವತ್ತ ಬೆಳಿಗ್ಗೆಯಿಂದ ನೋಡಕತ್ತೀನಿ, ಒಬ್ರು ನನಗೆ ಹ್ಯಾಪಿ ಬರ್ತೀರಿ ಅಂತ ಹೇಳಲೇ ಆಗ್ಯಾರ. ಹೋಗ್ಲಿ ಬಿಡ್ರಿ, ಇವತ್ತು ನನ್ನ ಬರ್ತಡೇನೆ ಇಲ್ಲಲ್ಲ. ಅಲ್ಲಿವರೆಗೂ ನಾನು ಕಡ್ಲೆ ಪುರಿ ತಿಂತಾ ಇರ್ತೀನ. ಲೇ ಕರಿಯ, ನೀನ್ ಅವನ್ ರೈಟ್ ಹ್ಯಾಂಡ್ ತಾನೆ, ನಿನ್ ಕೈ ಮುರ್ಸ್ಬಿಡ್ತೀನಿ ನೋಡ್ತಾ ಇರೋಲೇ. ಹೋಗೋ ಬರಂತಿದ್ಯಾ? ಊರ್ಗೆಲ್ಲ ಮುಂಡಾಯ್ಸೋ ನಿನ್ನಂತ ಲಂಗರ್ಗೇನೋ ಮರ್ಯಾದೆ. ಅರೆ ನೀನ ನೀನೆ, ನಿಮ್ಮಪ್ಪ ಏನೋ ಬೇಜಾನ್ ಅಳ್ತಾವನಂತೆ, ನಿಮ್ಮಮ್ಮ ಹೊಡೆದ್ಲ ಆತರ ಏನು ಇಲ್ವಲ್ಲ. ಬೆಕ್ಕು ಕಣ್ ಮುಚ್ಕೊಂಡ ಹತ್ರ ಕಣ್ಣೀರ್ ಕಾಣಿಸ್ದೆ ಇರುತ್ತ, ವಿಷಯ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಾಯ್ತು. ಹೌದು, ಯಾವನೋ ಲೋಫರ್ ನಮ್ಮ ಅಪ್ಪನ ಗನ್ ಕದ್ಕೊಂಡು ಹೋಗ್ಬಿಟ್ಟ. ಏನ್ ಸರ್ ಅದು? ಕಾರದ ಪುಡಿ. ಮನೇಲಿ ಸಾಂಬಾರ್ಗ್ ಹಾಕ್ತಾರಲ್ಲ, ಅದ ಮನೇಲಿ ಇದ್ರೆ ಸಾಂಬಾರ್ಗ್ ಹಾಕ್ತಾರೆ. ಇಲ್ಲಿ ರೀ ಊಟ ಮಾಡ್ಬೇಕಾದ್ರೆ ಟಿವಿ ನೋಡಿದ್ರೆ ಅಡಿಗೆ ಒಳಗಿರೋ ರುಚಿ ಹೆಂಗ್ ಗೊತ್ತಾಗತ್ರಿ? ಅಡಿಗೆ ಒಳಗ್ ರುಚಿ ಇದ್ದಿದ್ರೆ ನಾನ್ ಯಾಕಮ್ಮ ಟಿವಿ ನೋಡ್ತಿದ್ದೆ? ಇದೇನ್ ಹಿಂಗ್ ಕೇಳ್ತಾ ಇದೆಯಲ್ಲ, ನಂಗ್ ಗೊತ್ತಿಲ್ವೇ ರಾಮಣ್ಣನ ಮಗಳು ತಾನೆ ನೀನು? ಚಿಕ್ಕೋಳಿದಾಗ ಗೊಣೆ ಸರ್ಸ್ಕ ನಿಂತಿದ್ದೆ, ಈಗ ನೋಡಿದ್ರೆ ಒಳ್ಳೆ ಬೆಣ್ಣೆ ಆದಂಗ ಆಗ್ಬಿಟ್ಟಿದ್ಯೆ. ನನ್ನ ಮದ್ವೆ ಮಾಡ್ಕೋ. ನಮ್ಮವ್ವ ಒಪ್ಪಬೇಕಲ್ಲ. ನಮ್ಮವ್ವಗೇನೋ ಹೇಳ್ತೀಯ, ಆದ್ರೆ ನಾನು ಹೆಂಡ್ ಒಪ್ಕೋಬೇಕಲ್ಲ. ತರಕಾರಿ ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದೆ ಮಾರ್ಕೆಟ್ಗೆ ಬಂದು ಎಂದ ಕೇಳ. ಸೊಪ್ಪು ಚೆನ್ನಾಗಿರೋದಿದ್ಯಾ? ಮಿನರಲ್ ವಾಟರ್ ಹಾಕಿ ಬೆಳೆಸಿರೋದು. ತಗೊಳಗ. ಟೊಮ್ಯಾಟೊ ಇನ್ನು ಕೆಂಪಗಿರೋದಿಲ್ವಾ? ಪೇಂಟ್ ಹೊಡ್ಕೊಡ್ತೀನಿ. ಸೌತೆಕಾಯಿ ಇನ್ನು ದೊಡ್ಡದಿರೋದಿಲ್ವಾ? ತೊಂಡೆಕಾಯಿ ಕಗಳೇಡ. ಒಂಚೂರು ಕಮ್ಮಿ ಮಾಡ್ಕೋತೀರಾ? ನಮ್ಮ ಮಾವನ ಮಗಳು ನೀನು, ಬಂದ್ ಪುಕ್ಸಾಟ ಎತ್ಕೊಂಡ್ಬಿಡು. ಇವತ್ತು ನಿಮ್ ತಿನ್ನಕ ಜಿಲೇಬಿ ಮಾಡ್ಲೇನು? ಬರ್ತೈತಿ ನೀನು ಮಾಡಕ? ಹಾ ಟ್ರೈ ಮಾಡ್ತೀನಿ. ಟ್ರೈ ಮಾಡು. ಆದ್ರ ಮನಿ ಒಳಗ ಉಪ್ಪೆ ಇಲ್ಲ. ಸಕ್ಕರೆ ಐತೆನ? ಸಕ್ಕರೆ. ಹಾ ಐತಿ. ಹಂಗಾದ್ರೆ ಬಜ್ಜಿ ಮಾಡು. ದೀಪಾವಳಿ ಬಂತು, ನನಗೆ ಮಕ್ಕಳಿಗೆ ಬಟ್ಟೆ ತಗೊಂಡಿಲ್ಲ, ಕೈಯಲ್ಲಿ ಹಣ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇ ಏನಾದ್ರೂ ಮಾಡ್ಬೇಕಷ್ಟೇ. ನಾನು ಸತ್ತು ಹೋದದ್ದಾಯ್ತಾ, ದುಬೈಗೆ ಹೋದದಲ್ಲ. ಜೀವ ಇರುವಾಗಂತೂ ನೆಮ್ಮದಿ ಕೊಡ್ಲಿಲ್ಲ, ಇಲ್ಲಿಯಾದ್ರೂ ನೆಮ್ಮದಿಲ್ಲಿ ಇರ್ಲಿಕ್ಕೆ ಬಿಡ್ತೀರಾ?